ಹಲೋ, ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಲಾಸ್ಟ್ ಕ್ಲಾಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ರಿವಿಟ್ ಹೆಡ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಸ್ನ್ಯಾಪ್ ಹೆಡ್ ರಿವಿಟ್, ಪ್ಯಾನ್ ಹೆಡ್ ರಿವಿಟ್, ಕೌಂಟರ್ ಸಿಂಕೆಟ್ ರಿವಿಟ್, ಫ್ಲಾಟ್ ಹೆಡ್ ರಿವಿಟ್ ಇವೆಲ್ಲ ಇದೆ. ಈಗ ರಿವಿಟೆಡ್ ಜಾಯಿಂಟ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಈ ರಿವಿಟೆಡ್ ಜಾಯಿಂಟ್ಸಲ್ಲಿ ಡಿಫ್ರೆಂಟ್ ಟೂ ಟೈಪ್ಸ್ ಆಫ್ ರಿವಿಟೆಡ್ ಜಾಯಿಂಟ್ಸ್ ಬರುತ್ತೆ. ಟೂ ಟೈಪ್ಸ್ ರಿವಿಟೆಡ್ ಜಾಯಿಂಟ್ಸ್ ಬರುತ್ತೆ, ಅದರಲ್ಲಿ ಲ್ಯಾಬ್ ಜಾಯಿಂಟ್ ಮತ್ತೆ ಇನ್ನೊಂದು ಬಟ್ ಜಾಯಿಂಟ್ ಎರಡು ಬರುತ್ತೆ. ಲ್ಯಾಬ್ ಜಾಯಿಂಟ್ ಮತ್ತೆ ಬಟ್ ಜಾಯಿಂಟ್ ಅಂತ. ಲ್ಯಾಬ್ ಜಾಯಿಂಟ್ ಅಂದ್ರೆ ಒಂದು ಶೀಟ್ ಮೇಲೆ ಇನ್ನೊಂದು ಶೀಟ್ ನ ಪಕ್ಕ ಪಕ್ಕ ಗ್ಯಾಪ್ ಇಟ್ಟಿಟ್ಟು ಹಾಕಿದ್ರೆ ಲ್ಯಾಬ್ ಜಾಯಿಂಟ್ ಅಂತ ಹೇಳ್ತೀವಿ. ಬಟ್ ಜಾಯಿಂಟ್ ಅಂದ್ರೆ ಶೀಟ್ ಪಕ್ಕ ಶೀಟ್ ಇಟ್ಬಿಟ್ಟು ಹೀಗೆ ಅದ್ರ ಮೇಲೆ ಇನ್ನೊಂದು ಕವರಿಂಗ್ ಶೀಟ್ ಇಟ್ಬಿಟ್ಟು ಜಾಯಿನ್ ಮಾಡೋದಕ್ಕೆ ಬಟ್ ಜಾಯಿಂಟ್ ಅಂತ ಹೇಳ್ತೀವಿ. ಇದರಲ್ಲಿ ಸುಮಾರು ಟೈಪ್ ಬರುತ್ತೆ. ಲ್ಯಾಬ್ ಜಾಯಿಂಟ್ ಅಲ್ಲಿ ಸಿಂಗಲ್ ರಿವಿಟೆಡ್, ಆಮೇಲೆ ಡಬಲ್ ರಿವಿಟೆಡ್ ಲ್ಯಾಬ್ ಜಾಯಿಂಟ್. ಡಬಲ್ ರಿವಿಟೆಡ್ ಅಲ್ಲಿ ಮತ್ತೆ ಟೂ ಟೈಪ್ಸ್ ಬರುತ್ತೆ. ಡಬಲ್ ರಿವಿಟೆಡ್ ಅಲ್ಲಿ ಚೈನ್ ರಿವಿಟಿಂಗು ಮತ್ತೆ ಜಿಗ್ ಜಾಗ್ ರಿವಿಟಿಂಗು, ಇಷ್ಟು ಲ್ಯಾಬ್ ಜಾಯಿಂಟ್ ಅಲ್ಲಿ ಬರುತ್ತೆ. ಲ್ಯಾಬ್ ಜಾಯಿಂಟ್ ಅಲ್ಲಿ ಸಿಂಗಲ್ ರಿವಿಟೆಡ್ ಲ್ಯಾಬ್ ಜಾಯಿಂಟ್, ಅದರಲ್ಲಿ ಮತ್ತೆ ಡಬಲ್ ರಿವಿಟೆಡ್ ಲ್ಯಾಬ್ ಜಾಯಿಂಟ್ ಅಂತ ಬರುತ್ತೆ. ಡಬಲ್ ರಿವಿಟೆಡ್ ಮತ್ತೆ ಚೈನ್ ರಿವಿಟಿಂಗು ಮತ್ತೆ ಜಿಗ್ ಜಾಗ್ ರಿವಿಟಿಂಗ್ ಅಂತ ಬರುತ್ತೆ. ಇವೆಲ್ಲವೂ ನಾನು ಡ್ರಾಯಿಂಗಲ್ಲಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ಕೊಡ್ತೀನಿ. ಇನ್ನು ಬಟ್ ಜಾಯಿಂಟು, ಬಟ್ ಜಾಯಿಂಟ್ ಅಲ್ಲಿ ಸಿಂಗಲ್ ಸ್ಟ್ರ್ಯಾಪ್, ಸಿಂಗಲ್ ಸ್ಟ್ರ್ಯಾಪ್ ಅಂತ ಬರುತ್ತೆ, ಮತ್ತೆ ಡಬಲ್ ಸ್ಟ್ರ್ಯಾಪ್ ಅಂತ ಬರುತ್ತೆ. ಡಬಲ್ ಸ್ಟ್ರ್ಯಾಪ್ ಅಥವಾ ಡಬಲ್ ಕವರ್, ಡಬಲ್ ಸ್ಟ್ರ್ಯಾಪ್ ಅಥವಾ ಡಬಲ್ ಕವರ್ ಬಟ್ ಜಾಯಿಂಟ್ ಅಂತ ಬರುತ್ತೆ. ಇದರಲ್ಲೂ ಕೂಡ ಚೈನ್ ರಿವಿಟಿಂಗ್ ಮತ್ತೆ ಜಿಗ್ ಜಾಗ್ ರಿವಿಟಿಂಗ್ ಈ ತರ ಬರುತ್ತೆ. ಅಂದ್ರೆ ಟೂ ಟೈಪ್ಸ್ ಆಫ್ ರಿವಿಟೆಡ್ ಜಾಯಿಂಟ್ಸ್ ಇದೆ. ಅದರಲ್ಲಿ ಲ್ಯಾಬ್ ಜಾಯಿಂಟ್, ಬಟ್ ಜಾಯಿಂಟ್. ಲ್ಯಾಬ್ ಜಾಯಿಂಟ್ ಅಲ್ಲಿ ಸಿಂಗಲ್ ಕವರ್ ಪ್ಯಾನ್, ಸಿಂಗಲ್ ರಿವಿಟೆಡ್ ಲ್ಯಾಬ್ ಜಾಯಿಂಟ್, ಡಬಲ್ ರಿವಿಟೆಡ್ ಲ್ಯಾಬ್ ಜಾಯಿಂಟ್ ಅಂತ ಬರುತ್ತೆ. ಅದರಲ್ಲಿ ಚೈನ್ ರಿವಿಟಿಂಗ್, ಜಿಗ್ ಜಾಗ್ ರಿವಿಟಿಂಗ್ ಅಂತ ಬರುತ್ತೆ. ಅದೇ ರೀತಿ ಬಟ್ ಜಾಯಿಂಟ್ ಅಲ್ಲಿ ಸಿಂಗಲ್ ಸ್ಟ್ಯಾಪ್ ಅಥವಾ ಸಿಂಗಲ್ ಕವರ್ ಬಟ್ ಜಾಯಿಂಟು, ಡಬಲ್ ಕವರ್ ಬಟ್ ಜಾಯಿಂಟ್ ಅಂತ ಬರುತ್ತೆ. ಅದರಲ್ಲೂ ಮತ್ತೆ ಚೈನ್ ರಿವಿಟಿಂಗ್, ಜಿಗ್ ಜಾಗ್ ರಿವಿಟಿಂಗ್ ಅಂತ ಬರುತ್ತೆ. ಇದೆಲ್ಲ ಡ್ರಾಯಿಂಗ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅದರಲ್ಲಿ ಮೊದಲನೇದಾಗಿ ನಾನು ಇಲ್ಲಿ ಸಿಂಗಲ್ ರಿವಿಟೆಡ್ ಲ್ಯಾಬ್ ಜಾಯಿಂಟ್, ಇದು ಒಂದೇ ಸಿಂಗಲ್ ರಿವಿಟೆಡ್ ಲ್ಯಾಬ್ ಜಾಯಿಂಟ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇದರಲ್ಲಿ ನಿಮಗೆ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂದರೆ, ನಾನು ಕ್ವಶನ್ ಕೊಟ್ಟಿದ್ದೀನಿ ನೋಡ್ರಿ, ಡ್ರಾಯ್ ಸಿಂಗಲ್ ರಿವಿಟೆಡ್ ಲ್ಯಾಬ್ ಜಾಯಿಂಟ್, ಥಿಕ್ನೆಸ್ ಆಫ್ ಪ್ಲೇಟ್ ಇಸ್ 25 mm, ಶೋ ಮಿನಿಮಮ್ ಆಫ್ 3 rivets ಅಂತ ಕೊಡ್ತಾರೆ. ಕ್ವಶನ್ ಥಿಕ್ನೆಸ್ ಆಫ್ ಪ್ಲೇಟ್ 25 mm ಅಂತ ಕೊಟ್ಟಿದ್ದಾರೆ. ಪ್ಲೇಟ್ ಥಿಕ್ನೆಸ್, ಪ್ಲೇಟ್ ಥಿಕ್ನೆಸ್ ಅಂದ್ರೆ ಈ ಶೀಟ್ ಇರುತ್ತಲ್ಲ, ಈ ಶೀಟ್ ಥಿಕ್ನೆಸ್ 25 mm ಇದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ನಾವು ಡ್ರಾಯಿಂಗ್ ಮಾಡೋಕೆ ಮಾಡೋದು ಕೆಲವು ಫಾರ್ಮುಲಾಗಳು ಯೂಸ್ ಮಾಡಬೇಕು. ಆ ಫಾರ್ಮುಲಾಗಳು ಇಲ್ಲಿ ಬರೆದಿದ್ದೀನಿ, ಇದನ್ನ ನೋಡ್ಕೊಳ್ಳಿ. ಫಾರ್ಮುಲಾಗಳು ನೋಡಿದಾಗ ಡಯಾಮೀಟರ್ ಆಫ್ ರಿವಿಟ್ ನಮಗೆ ಬೇಕಾಗುತ್ತೆ. ಅದಕ್ಕೆ ಫಾರ್ಮುಲಾ 6√T, 6√T ಅಂದ್ರೆ ಟಿ ಅಂದ್ರೆ ಥಿಕ್ನೆಸ್ ಆಫ್ ಪ್ಲೇಟ್ ಕೊಟ್ಟಿದ್ದಾರೆ, ಅವ್ರು ಅದು ಕೊಡೋದು ಥಿಕ್ನೆಸ್ ಆಫ್ ಪ್ಲೇಟ್ ಟಿ ರೂಟ್ 25 ಅಂತ. ರೂಟ್ ತೆಗೆದ್ರೆ 25 ಫೈವ್ ಆಗುತ್ತೆ, 6 5 30 mm ಆಗುತ್ತೆ. ಅದಾದ್ಮೇಲೆ ಪಿಚ್ ಒಂದು ಬೇಕಾಗುತ್ತೆ, ಪಿಚ್ ಇಪ್ಪ 3D. ನಾವೀಗಾದ್ರೆ ಡಿ ಕಟ್ಟಿದ್ವಿ 30 mm, 3 × 30 90 mm ಆಗುತ್ತೆ. ಅದಾದ್ಮೇಲೆ ಇನ್ನೊಂದು ಮಾರ್ಜಿನ್ ಅಂದ್ರೆ ರಿವಿಟ್ ಸೆಂಟರ್ ಇಂದ, ರಿವಿಟ್ ಸೆಂಟರ್ ಇಂದ ಪ್ಲೇಟ್ ಎಂಡ್ ವರ್ಗೂ ಇರೋ ಡಿಸ್ಟೆನ್ಸ್ ಮಾರ್ಜಿನ್ ಅಂತ ಹೇಳ್ತೀವಿ. ಅದು 1.5D ಇರುತ್ತೆ, 1.5 × 30 mm, ಅವಾಗ ಗುಣಿಸಿದ್ರೆ ನಮಗೆ 45 mm ಆಗುತ್ತೆ. ಇವು ನಮ್ಗೆ ಬೇಕಾಗಿರೋದು ಡಯಾಮೀಟರ್ ರಿವಿಟ್, 6√T ಫಾರ್ಮುಲಾ, ಇನ್ನೊಂದು ಪಿಚ್ 3D ಮತ್ತೆ ಮಾರ್ಜಿನ್ 1.5D. ಇವು ಮೂರಿದ್ರೆ ನಾವು ರಿವಿಟ್ ಕನ್ಸ್ಟ್ರಕ್ಷನ್ಸ್ ನ ಮಾಡಬಹುದು. ಅದು ಸಿಂಗಲ್ ರಿವಿಟೆಡ್ ಲ್ಯಾಬ್ ಜಾಯಿಂಟ್, ಅದನ್ನ ಕನ್ಸ್ಟ್ರಕ್ಷನ್ಸ್ ನ ಇಲ್ಲಿ ಹಾಕ್ತೋರ್ಸ್ತೀನಿ ನೋಡ್ಕೊಡಿ. ಈಗ ರಿವಿಟ್ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ನಾವು ಸೆಂಟ್ರಲ್ ಲೈನ್ ಹಾಕಬೇಕು, ಸೆಂಟ್ರಲ್ ಲೈನ್ ಹಾಕಿ ಅದಾದ್ಮೇಲೆ ಒಂದು ಹಾರಿಜಾಂಟಲ್ ಲೈನ್ ಹಾಕಿ, ಹಾರಿಜಾಂಟಲ್ ಲೈನ್ ಹಾಕಿ. ಈ ಹಾರಿಜಾಂಟಲ್ ಲೈನ್ ನೋಡಿ, ಇದು ಥಿಕ್ನೆಸ್ ಆಫ್ ಶೀಟ್ 25 mm. ಇಲ್ಲಿ 25 mm ಎರಡು ಲೈನ್ ಹಾಕಿ, ಮತ್ತಿನ್ನೊಂದು 25 mm ಇನ್ನೊಂದು ಲೈನ್ ಹಾಕಿ, ಮೂರು ಲೈನ್ ಹಾಕಿದ್ದೀವಿ. ಈ ಸೆಂಟರ್ ಇಂದ ಮಾರ್ಜಿನ್ ಅಂತ ಹೇಳಿದೆ, ಈ ಮಾರ್ಜಿನ್ 45 mm ಇದೆ. 45 mm ಈ ಕಡೆಗೂ ಮಾರ್ಕ್ ಮಾಡಿ, 45 mm ಈ ಕಡೆಗೂ ಮಾರ್ಕ್ ಮಾಡಿ, ಎರಡು ಕಡೆಗೂ ಮಾರ್ಕ್ ಮಾಡಿ. 45 mm ಮಾರ್ಕ್ ಮಾಡಾದ್ಮೇಲೆ ಇಲ್ಲಿಂದ ಒಂದು ಹ್ಯಾಂಗಲ್ ಹಾಕಬೇಕಾಗುತ್ತೆ. ಹ್ಯಾಂಗಲ್ ಯಾವಾಗಲೂ 5 degrees, ನಿಮ್ಮ ಸಿಸ್ಟರ್ ತಗಡೆ ಇಟ್ಕೊಂಡ್ರೆ 90 degrees ಇಂದ 5 degrees ಹಿಂಗೆ ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ 5 degrees ಹಾಕಿ. ಅದೇ ರೀತಿ ಹಿಂಗೆ ಉಲ್ಟ ಇಟ್ಕೊಂಡು 90 degrees ಈ ಕಡೆಗೆ 5 degrees ಮಾರ್ಕ್ ಮಾಡಿ ಇದನ್ನ ಈಗ ಹಾಕಿ. ಆಯ್ತಾ, ಇದು 25 mm ಥಿಕ್ನೆಸ್ ಪ್ಲೇಟ್, ಇನ್ನೊಂದು 25 mm ಥಿಕ್ನೆಸ್ ಪ್ಲೇಟ್. ಈಗ ನಾವು ಡಯಾಮೀಟರ್ ಆಫ್ ರಿವಿಟ್ ಹಾಕಬೇಕು. ಈ ರೀಸೆಂಟ್ ಅಲ್ಲಿ ಡಯಾಮೀಟರ್ ಆಫ್ ರಿವಿಟ್ ಅವರು ನಮ್ಮ ಕಂಡು ಹಿಡಿದ್ವಿ 30 mm, 30 mm ಅಲ್ಲಿ 15 mm ಈ ಕಡೆ, 15 mm ಈ ಕಡೆ ಮಾರ್ಕ್ ಮಾಡಿ ಅದಕ್ಕೆ ಲೈನ್ ಹೊಡೆಯಿರಿ. ಇದು ಡಯಾಮೀಟರ್ ಆಫ್ ರಿವಿಟ್.
ಇನ್ನ ಡಯಾಮೀಟರ್ ಆಫ್ ಕ್ರಿವಿಟ್ ಎಡ್ಡು ನಾವು ಆಲ್ರೆಡಿ ಕೇಳಿದ್ದೆ, ಸ್ನ್ಯಾಪ್ ಕ್ರಿವಿಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ವಿ. ಆ ಸ್ನ್ಯಾಪ್ ಕ್ರಿವಿಟ್ ಅಲ್ಲಿ ಹೈಟ್ ಆಫ್ ಕ್ರಿವಿಟ್ 0.70 ಬರುತ್ತೆ, ಇದು 1.60 ಬರುತ್ತೆ. ಅದ್ರ ಪ್ರಕಾರ ಇದನ್ನ ಹಾಕಿ ನಿಮ್ಗೆ ಅದ್ರ ಬಗ್ಗೆ ಇಂದ್ರ ಡ್ರಾಯಿಂಗ್ ಕ್ವಶನ್ ಪೇಪರ್ ಹೇಳಿದೀನಿ, ಇದು ಬರುತ್ತೆ. ಅದೇ ರೀತಿ ಇಲ್ಲಿ ಇಟ್ಕೊಂಡು ಇನ್ನೊಂದು ಹಾಕಿ ಕ್ರಿವಿಟೆಡ್ ಅಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹೇಗಾಗುತ್ತ. ಅದಾದ್ಮೇಲೆ ಇದೇನಿದೆ, ಇಲ್ಲಿ ಸ್ವಲ್ಪ ಮುಂದಕ್ಕೆ ವೇವ್ ಲೈನ್ ಮಾಡಿ, ಇದನ್ನ ಡಾರ್ಕ್ ಕ್ಲೋಸ್ ಆಯ್ತು. ಇಲ್ಲಿಂದ ಇಲ್ಲಿ ಡಾರ್ಕ್ ಇದು ಡಾರ್ಕ್ ಕ್ಲೋಸ್ ಆಯ್ತು ನೋಡಿ, ಇದು ಆಯ್ತು. ಇದಾದ್ಮೇಲೆ ಇದನ್ನ ಆಚಿಂಗ್ ಮಾಡಬೇಕು 45 ಡಿಗ್ರಿ ಸ್ಕ್ವೇರ್ ಹೀಗೆ ಇಟ್ಕೊಂಡು ಹೀಗೆ ಥಿನ್ ಲೈನ್ ಅಲ್ಲಿ ಆಚಿಂಗ್ ಮಾಡ್ಕೊಂಡು ಹೋಗಬೇಕು. ಹೀಗೆ ಈ ತರ ಆಚಿಂಗ್ 2 mm ಗ್ಯಾಪ್, 2 mm ಗ್ಯಾಪ್ ಅಲ್ಲಿ ನೀವು ಆಚಿಂಗ್ ಮಾಡಬೇಕು. ಇದು ಈಗ ಆಚಿಂಗ್ ಮಾಡಿದ್ರೆ ಕೆಳಗಡೆ ಪ್ಲೇಟ್ ಬೇರೆ ಇನ್ನೊಂದು ಪ್ಲೇಟ್ ಆದ್ರಿಂದ ಇದಕ್ಕೆ ಅಪೋಸಿಟ್ ಆಚಿಂಗ್ ಮಾಡಬೇಕು. ಹೀಗೆ ಹೀಗೆ ಮಾಡಿ ಇದು ಫ್ರಂಟ್ ವೀವ್ ಆಫ್ ದಿ ಫ್ರಂಟ್ ಸೆಕ್ಷನಲ್ ವೀವ್ ಆಫ್ ದಿ ಸಿಂಗಲ್ ಲಿಮಿಟೆಡ್ ಲ್ಯಾಪ್ ಜಾಯಿಂಟ್ ಫ್ರಂಟ್ ಸೆಕ್ಷನ್ ಅಲ್ಲಿ. ಇದ್ರದ್ದು ಟಾಪ್ ಏನ ಹಾಕ್ಬೇಕು, ಇದು ಫಸ್ಟ್ ಹ್ಯಾಂಡ್ ಪೊಸಿಷನ್ ಅಲ್ಲಿ ನಾನು ಹಾಕ್ತಿರೋದು ಫ್ರಂಟ್ ವೀವ್ ಆಯ್ತು. ಇದ್ರ ಟಾಪ್ ವೀವ್ ನೋಡಿ, ಇಲ್ಲಿದೆ ಲೈನ್, ಈ ಎಡ್ಜ್, ಈ ಎಡ್ಜಿಂದ ಒಂದು ಲೈನ್ ತಕೊಂಡ್ರೆ ಒಂದು ಥಿನ್ ಲೈನ್ ಹಾಕಿ, ಆಮೇಲೆ ವೇವಿ ಲೈನ್ ಹಾಕಿ. ಇದು ಎಲ್ಲಿವರೆಗೂ ಇದೆ, ಎಲ್ಲಿವರೆಗೂ ಬರುತ್ತೆ ಅಲ್ಲಿವರೆಗೂ ವೇವಿ ಲೈನ್ ಹಾಕಿ, ಇದು ವೇವಿ ಲೈನ್ ಹಾಕಿ ಆಯ್ತಾ. ಇದಾದ್ಮೇಲೆ ಈಗ ಇದು ರಿವಿಟ್ ಡಯಾಮೀಟರ್ ಆಗಬೇಕು. ನೋಡಿ ನಾವು ಸೆಂಟ್ರಲ್ ಕಟ್ಟಿಂಗ್ ಮಾಡಿದ್ವಿ, ಇದು ರಿವಿಟ್ ಡಯಾಮೀಟರ್ ಎಕ್ಸ್ಟ್ರಾ 1.7D ಇದು ಇಲ್ಲಿಂದ 1.6D 1.6D ನಲ್ಲಿ ಅದರ ತಗಡೆ ಹಾಕೊಂಡು ಮಾರ್ಕ್ ಮಾಡ್ಕೊಂಡು ಸರ್ಕಲ್ ಆಯ್ತು. ನೋಡ್ರಿ ನಾನಿದು ರಿವಿಟ್ ಎಡ್ ಹೇಳಿದ್ನಲ್ಲ, ರಿವಿಟ್ ಹೇಳಿದ್ದು ಇಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡ್ತೀನಿ. ರಿವಿಟೆಡ್ ಆಲ್ರೆಡಿ ಸ್ಟಾರ್ಟಿಂಗ್ ಹೇಳಿದೆ, ಲೆಂತ್ ಆಫ್ ದಿ ರಿವಿಟ್ ಇಸ್ 1.60, 1.60 ಇಂಟು 30 40 mm ಆಗುತ್ತೆ. ಹೈಟ್ ಆಫ್ ದಿ ರಿವಿಟ್ 0.70, 0.7 ಇಂಟು 30 21 mm ಆಗುತ್ತೆ. ಈ 48 ಅನ್ನೋದು ಲೆಂತ್ ಆಫ್ ದಿ ರಿವಿಟ್ ಎಡ್, ಅಂದ್ರೆ 48 ಅಲ್ಲಿ 24, ಇಲ್ಲಿಂದ 24 ಈ ಕಡೆಗೆ, ಇಲ್ಲಿಂದ 24 ಈ ಕಡೆಗೆ. ಆಮೇಲೆ ಹೈಟ್ ಆಫ್ ದಿ ರಿವಿಟ್ ಇಟ್ಕೊಂಡಿದ್ರೆ 21 mm, ಇಲ್ಲಿಂದ 21 mm ಇಟ್ಕೊಂಡು ನಿಮ್ಗೆ ಈ ಸರ್ಕಲ್ ಆಗ್ಬೇಕು, ಸೆಮಿ ಸರ್ಕಲ್. ಮತ್ತೆ ಈ ಕಡೆ ಕೆಳಗಡೆ ಅದೇ ತರ ಆಗ್ಬೇಕು. ಇದೇನಿದೆ 48 mm 24 ಕಾಂಪಸ್ ಇಟ್ಕೊಂಡು ಈ ಸರ್ಕಲ್ ಹಾಕಿದ್ರೆ 48 mm ಆಗುತ್ತೆ. ಇದು ಹೊರಗಡೆ ಸರ್ಕಲ್ ಇದು ಆಯ್ತಾ. ಅದಾದ್ಮೇಲೆ ಇದು ಹೊರಗಡೆ ಸರ್ಕಲ್ ಡಿ, ಡಿ ಆಗಿದೆ 30 mm, ಅಂದ್ರೆ 15 mm. ನೀವು ಇಲ್ಲಿಂದ 15 ಇದೆ, 15 mm ಡಾಟೆಡ್ ಸರ್ಕಲ್ ಹಾಕ್ಬೇಕು. ಯಾಕೆಂದ್ರೆ ಮೇಲ್ಗಡೆ ಅದು ಕಾಣಿಸ್ತಾರೆ, ಮೇಲ್ಗಡೆ ನೋಡಿದ್ರೆ ಇದು ಒಳಗಡೆ ಕಾಣಿಸಲ್ಲ, ಅದಕ್ಕೋಸ್ಕರ ಡಾಟೆಡ್ ಸರ್ಕಲ್. ಈ ತರದ್ದು ಒಟ್ಟು 3 ರಿವಿಟ್ಸ್ ಗಳು ಆಗ್ಬೇಕು. ಈಗ 3 ಹಾಕಿದ್ರೆ ನಾನು ಇದು ಡಿಸ್ಟೆನ್ಸ್ ಫ್ರಮ್ ರಿವಿಟ್ ಸೆಂಟರ್ ಟು ಅನದರ್ ರಿವಿಟ್ ಸೆಂಟರ್ ಇಸ್ ಪಿ, ಪಿಚ್ ಅಂತ ಹೇಳ್ತೀವಿ ಅದಕ್ಕೆ. ಪಿ ನಾನು ಈಗ ಬರ್ತೀನಿ ನೋಡಿ, ಪಿಚ್ 90 mm ಇರುತ್ತೆ. ಒಂದೊಂದು ರಿವಿಟ್ಗೂ ಇನ್ನೊಂದು ರಿವಿಟ್ಗೂ ಡಿಸ್ಟೆನ್ಸ್, ಇದು ಒಂದು ಪಿ, ಇದೊಂದು ಪಿ ನೋಡಿ. ಅವ್ರು ಹೇಳಿರೋದು ಮಿನಿಮಮ್ 3 ರಿವಿಟ್ಸ್ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ 1, 2, 3 ರಿವಿಟ್ಸ್ ನ ಟಾಪ್ ವ್ಯೂ ನಲ್ಲಿ ಹಾಕಿದೀನಿ. ಇದು ಫ್ರಂಟ್ ವ್ಯೂ, ಒಂದು ಸೆಕ್ಷನ್ ವ್ಯೂ ಮಾಡಿದ್ವಿ, ಸೆಕ್ಷನ್ ಎಲ್ ಮಾಡಿದ್ವಿ ಅಂತ ನಮ್ಮಲ್ಲಿ ಟಾಪ್ ವ್ಯೂ ತೋರಿಸ್ಬೇಕು. ಅದಕ್ಕೆ ನೀವು ಮಾಡ್ತೀರಾ, ಒಂದು ಡಾರ್ಕ್ ಲೈನ್ ಹಾಕಿ, ಸೆಂಟರ್ ಲೈನ್ ಹಾಕಿ, ಇನ್ನೊಂದು ಡಾರ್ಕ್ ಲೈನ್ ಹಾಕಿ. ಇದಕ್ಕೆ ಸೆಕ್ಷನ್ ಎ ಮತ್ತೆ ಎ ಅಂತ ಬರೀಬೇಕು. ಅಂದ್ರೆ ಸೆಕ್ಷನಿಂಗ್ ಮಾಡಿದಕ್ಕೆ ನಾವು ಇದೊಂದು ಆ ಕಡೆ ಈ ಕಡೆ ಥಿಕ್ನೆಸ್ ಎಂಡ್, ಸೆಂಟರ್ ಲೈನ್ ಸೆಕ್ಷನ್ ಎ ಅಂತ. ಇದು ಫ್ರಂಟ್ ವ್ಯೂ, ಇದು ಸೆಕ್ಷನ್ ಮಾಡಿದ್ರು. ಇದನ್ನ ಇದು ಕರೆಕ್ಟ್ ಆಗಿ ಕಟ್ ಮಾಡಿದ್ರೆ ಈ ಕಡೆ ಸೈಡಿಂದ ನೀವು ನೋಡಿದ್ರೆ ಇದ್ರದ್ದು ಥಿಕ್ನೆಸ್ ಆಫ್ ಪ್ಲೇಟ್ ಬರುತ್ತೆ. ಈ ಥಿಕ್ನೆಸ್ ಆಫ್ ಪ್ಲೇಟ್ ಎಷ್ಟು, ಇದು ಟಿ, ಇದು ಟಿ 1, ಇದು ಟಿ 2, ಇನ್ನೊಂದು ಥಿಕ್ನೆಸ್ ಆಫ್ ಟಿ, ಟಿ 2 ಒಂದು ಶೀಟ್, ಇನ್ನೊಂದು ಶೀಟ್. ಇದು 1.7, 1.6D, 1.6D, ಇದು 0.7D, 0.7D. ಅದಾದ್ಮೇಲೆ ಈ ಸೆಂಟ್ರಿಂದ ಈ ಎಂಡ್ ಓದುವ ಡಿಸ್ಟೆನ್ಸ್ ಮಾರ್ಜಿನ್, ಮಾರ್ಜಿನ್ ಅಂತ ಇದೆ 1.5D, ಇದು ಸೇಮ್ ಅಷ್ಟೇ ಇರುತ್ತೆ. ಇದು ಕೂಡ ಮಾರ್ಜಿನ್ ಕಟ್ಟೆ ಇರುತ್ತೆ, 1.5D ಇರುತ್ತೆ. ಆಮೇಲೆ ಇದು ದಿಸ್ ಇಸ್ ದ ಡಯಾಮೀಟರ್ ಆಫ್ ರಿವಿಟ್, ಡಯಾಮೀಟರ್ ಡಿ. ಇಷ್ಟು ನಿಮಗೆ ಕನ್ಸ್ಟ್ರಕ್ಷನ್ಸ್ ಬರುತ್ತೆ. ಇದು ಸೆಕ್ಷನಲ್ ಫ್ರಂಟ್ ವ್ಯೂ, ಎರಡು ಥಿಕ್ನೆಸ್ ಸ್ಟ್ರೀಟ್ ಇದಾವೆ, ರಿವಿಟೆಡ್ ಇದೆ, ಎರಡು ಕಡೆ ರಿವಿಟೆಡ್ ಬರುತ್ತೆ, ಮೇಲೆ ಕೆಳಗೆ ಮಧ್ಯೆ ಡಯಾಮೀಟರ್ ಆಫ್ ರಿವಿಟ್ ಬರುತ್ತೆ. ಇದು ಸಿಂಗಲ್ ರಿವಿಟೆಡ್ ಲ್ಯಾಪ್ ಜಾಯಿಂಟ್ ನ ಕನ್ಸ್ಟ್ರಕ್ಷನ್ಸ್.